उपेंद्र शेट्टि अध्यक्षरु बेंगळूरु बंट संघ समाज सेवा विभाग इवत्तु कोविड लसिका अभियानवन्न पुनरारंभिसिदे। ई लसिका आरंभ प्रति दिवस 400 जनरिगे लसिकेयन्नु कोडतक्कंत कार्यक्रमवन्न हम्मिकोंडिद्देवे। ई कार्यक्रम इन्नू 15 दिनगळ काल मुंदुवरियलिदे। हागे ई हिंदे कूड सुमारु 500 जनरिगे लसिका अभियान कार्यक्रमवन्नु माडि मुगिसिरुत्तेवे। ಇದು ಬೆಂಗಳೂರು ಬಿಬಿಎಂಪಿ ಅವರ ಜೊತೆ ನಾವು ಕೈಜೋಡಿಸಿ ಬೆಂಗಳೂರು ಬಂಟ್ ಸಂಘ ಸಮಾಜ ಸೇವಾ ವಿಭಾಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ। ನಮ್ಮ ಮುಖ್ಯ ಉದ್ದೇಶ ಸುಮಾರು 25,000 ಜನರನ್ನು ಈ ಲಸಿಕಾ ಅಭಿಯಾನದಲ್ಲಿ ವಿಜಯನಗರ ಸುತ್ತಮುತ್ತ ಇರತಕ್ಕಂತವರನ್ನು ಹಾಗೂ ಸಂಘದ ಎಲ್ಲ ಸದಸ್ಯರನ್ನು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ನಾವು ಕೇಳಿಕೊಂಡಿದ್ದೇವೆ। ಹಾಗೆ 18 45 ವರ್ಷದ ಒಳಗಡೆ ಇರುವವರು ಕೂಡ ಲಸಿಕಾ ಅಭಿಯಾನ ಕಾರ್ಯಕ್ರಮ ಇವತ್ತಿನಿಂದ ಆರಂಭವಾಗಿದೆ। ಮಧುಕರ ಶೆಟ್ಟಿ ಗೌರವ ಕಾರ್ಯದರ್ಶಿ, ಬಹುಶಃ ಪ್ರತಿಯೊಬ್ಬ ನಾಗರಿಕರು ಕೂಡ ಕಡ್ಡಾಯವಾಗಿ ವ್ಯಾಕ್ಸಿನ್ ಅನ್ನು ಹಾಕೊಳ್ಳಬೇಕು ಅನ್ನುವಂಥದ್ದು ಕೂಡ ಕೇಂದ್ರ ಸರ್ಕಾರದ ಒಂದು ಆದೇಶ। ಅದರ ಜೊತೆಗೆ ನಮಗೂ ಕೂಡ ಒಂದು ಸಾಮಾಜಿಕ ಕಳಕಳಿಯ ಜೊತೆಗೆ ನಾವೆಲ್ಲರೂ ವ್ಯಾಕ್ಸಿನೇಷನ್ ಅನ್ನು ಹಾಕೊಳ್ಳಬೇಕು। ಅದರ ಜೊತೆಗೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಮತ್ತೆ ಬಿಲೋ 45 ಅವರಿಗೆ ಈ ರೀತಿಯ ಈ ವರ್ಷ ಅಂದ್ರೆ ಕೋವಿಡ್ 2 ಅಲೆ ಬಹಳಷ್ಟು ಬಾಧಿಸಿದೆ। ಆ ನಿಟ್ಟಿನಲ್ಲಿ ನಮ್ಮ ಬೆಂಗಳೂರು ಬಂಟರ ಸಂಘ 18 ವರ್ಷ ಮೇಲ್ಪಟ್ಟವರಿಗೆ ಅಂದ್ರೆ 18 ವರ್ಷ ಮೇಲ್ಪಟ್ಟವರಿಗೆ ವ್ಯಾಕ್ಸಿನೇಷನ್ ವ್ಯವಸ್ಥೆಯನ್ನು ಇಲ್ಲಿ ಮಾಡಿದೀವಿ। ಎಲ್ಲರೂ ಕೂಡ ಸೇಫ್ ಆಗಿರಬೇಕು। ಅದರ ಜೊತೆಗೆ ನಾಗರಿಕರು ಮಾತ್ರವಲ್ಲ ಬಂಟರು ಮಾತ್ರವಲ್ಲ, ನಮ್ಮ ಶಾಲೆಯ ಶಿಕ್ಷಕರು ಇರಬಹುದು, ಸಿಬ್ಬಂದಿಗಳು ಇರಬಹುದು, ಸುತ್ತಮುತ್ತ ಬಹಳಷ್ಟು ಜನ ನಾಗರಿಕರು ಇಲ್ಲಿ ಇದ್ದಾರೆ। ಅವರೆಲ್ಲರಿಗೂ ಕೂಡ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಅನ್ನುವಂತ ದೃಷ್ಟಿಯಲ್ಲಿ ಇವತ್ತು ಬಂಟರ ಸಂಘದ ಸಮಾಜ ಸೇವಾ ಸಮಿತಿಯ ಸಹಯೋಗದೊಂದಿಗೆ ಹಾಗೆ ಬಿಬಿಎಂಪಿಯ ಒಂದು ನೇತೃತ್ವದೊಂದಿಗೆ ಇವತ್ತಿನ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ।